ನಮಸ್ತೆ ಗೆಳೆಯರೇ. ಭೀಮಾಶಂಕರನ ಬಗ್ಗೆ ಮಾತನಾಡುವಾಗ ಸಾಮಾನ್ಯವಾಗಿ ಕೇವಲ ದೇವಾಲಯದ ಬಗ್ಗೆ ಯೋಚಿಸುತ್ತಾರೆ. ಇದೊಂದು ಆಧ್ಯಾತ್ಮಿಕ ಮತ್ತು ಸಾಹಸಮಯ ಸ್ಥಳಗಳ ಸಂಯೋಜನೆಯಾಗಿದೆ. ಭೀಮಾಶಂಕರ ಚಾರಣವು ಸಹ್ಯಾದ್ರಿ ಶ್ರೇಣಿಗಳಲ್ಲಿನ ಅತ್ಯುತ್ತಮ ಚಾರಣಗಳಲ್ಲಿ ಒಂದಾಗಿದೆ ಮತ್ತು ಇದು ಮಹಾರಾಷ್ಟ್ರದ ಕರ್ಜತ್ ಪ್ರದೇಶದಿಂದ ಆರೋಹಣ ಮಾಡಲು ಅನುಕೂಲವಾಗಿದೆ. ಭೀಮಾಯತನದಿಂದ ಸುಮಾರು 2 ಕಿಲೋಮೀಟರ್ ದೂರದ ಸಂರಕ್ಷಿತ ಅರಣ್ಯದಲ್ಲಿ ಕ್ರಮಿಸಿದರೆ ಹನುಮಾನ್ ಕೆರೆ ಹಾಗೂ ಹನುಮನ ತಾಯಿಯ ಮಾತಾ ಅಂಜನೀ ದೇವಿ ತಪಸ್ಸಿನ ಸ್ಥಳಗಳನ್ನು ನಾವು ಸಹ ಸಂದರ್ಶಿಸಬಹುದು. ಹನುಮಂತನಿಗೆ ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ. ಅವನ ಶಕ್ತಿ ನಂಬಿಕೆ ಮತ್ತು ಸಕಾರಾತ್ಮಕತೆಯ ಸಂಕೇತವಾಗಿದೆ. ಅವರು ಶ್ರೀರಾಮನ ಕಟ್ಟಾ ಭಕ್ತ. ನಾವು ಹನುಮಂತನನ್ನು ಸಂಬೋಧಿಸುವ ಹೆಸರುಗಳಲ್ಲಿ ಅಂಜನೀ ಪುತ್ರ ಅಂತಲೂ ಹೇಳುತ್ತಾರೆ. ಒಂದು ಐತಿಹ್ಯದ ಪ್ರಕಾರ ಹನುಮನಿಗೆ ಜನ್ಮ ನೀಡುವ ಮೊದಲು ಮಾತಾ ಅಂಜನೀ ಇಲ್ಲಿ ತಪಸ್ಸಿನಲ್ಲಿ ನಿರತರಾಗಿದ್ದರೆಂದು ಹೇಳಲಾಗುತ್ತದೆ. ಪುರಾಣಗಳ ಪ್ರಕಾರ ದುರ್ವಾಸ ಮುನಿಗಳ ಶಾಪದಿಂದಾಗಿ ಅಂಜನೀ ದೇವಿಯು ಕುಂಜಿಕ ಸ್ಥಳೀಯ ವಿರಾಜನೆಂಬ ವಾನರನ ಮನೆಯಲ್ಲಿ ಹುಟ್ಟಿ ವಾನರ ರಾಜ ಕೇಸರಿಯೊಂದಿಗೆ ವಿವಾಹವಾಯಿತು. ತಾಯಿಯ ಶಾಪದಂತೆ ಹನುಮಂತನು ಕೋತಿಯಾಗಿ ಜನಿಸಿದನು. ಹೀಗಾಗಿ ಹನುಮಂತನನ್ನು ಅಂಜನೀ ಪುತ್ರ ಕೇಸರಿ ನಂದನಂ ಮತ್ತು ಆಂಜನೇಯ ಎಂದು ಕರೆಯುತ್ತಾರೆ. ಮಾತಾ ಅಂಜನೀ ದೇಗುಲದ ಮುಂದಕ್ಕೆ ಸ್ವಲ್ಪ ಮೇಲಕ್ಕೆ ಕ್ರಮಿಸಿದರೆ ನಾಗಫಣಿ ಶಿಖರವನ್ನು ತಲುಪಬಹುದು. ಪರ್ವತದ ತುದಿಯು ನಾಗರ ಹಾವಿನ ಹೆಡೆಯಂತೆ ಕಾಣುತ್ತದೆ. ನಾಗ್ ಎಂದರೆ ಹಾವು, ಪಣಿ ಎಂದರೆ ಹೆಡೆ ಎಂದರ್ಥ. ನಾಗನ ಹೆಡೆಯ ಬಿಂದುವಿನಿಂದ ಕೆಳಗೆ ಪಾದರ್ ಕಿಲ್ಲಾದ ವಿಹಂಗಮ ನೋಟವನ್ನು ಕಾಣಬಹುದು. ಮಾತೇರಾನ್ ಶ್ರೇಣಿಯ ಬೆಟ್ಟಗಳು ಮತ್ತು ಕೋಟೆಗಳ ನೋಟವನ್ನು ಸವಿಯಬಹುದು. ನಾಗನ ಹೆಡೆಯ ಬಿಂದುವಿನಿಂದ ಬಲಕ್ಕೆ ನೋಡಿದರೆ ಭೀಮಾಶಂಕರ ದೇವಸ್ಥಾನದ ಪ್ರದೇಶ ಮತ್ತು ಹಿನ್ನೆಲೆಯಲ್ಲಿ ಸಿದ್ಧಗಡ ಕೋಟೆಯ ಆಕರ್ಷಕ ನೋಟವನ್ನು ಕಾಣಬಹುದು. ಧನ್ಯವಾದ. ಅಹೋರಾತ್ರ.